ಈಗ ಒಂದು ಸೀರಾ ತರಕ ಹೋಗಬೇಕು ಒಂದು ಸೀರಾ ತರಕ ಹೋಗೋ ನಡೆ ಅಂಗಡಿಗೆ ಅಂದ್ರೆ ನಾನು ಬರ್ತೀನಿ ನಡೆಮಿ ಬಸ್ ಚಾರ್ಜ್ ಕಾಸು ಕೊಡ್ಬೇಕಾ ಐದು ವರ್ಷ ಮಾಡ್ತಾರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮಾಡ್ತಾರೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅದೇನು ತಪ್ಪಿಲ್ಲ ಇಬ್ಬರು ಒಂದೇ ಒಂದು ಗಾಡಿ ಎತ್ತು ಸರ್ ಅಕೌಂಟ್ಗೆ ಹಾಕೋ ಸರಿ ಹಚ್ಚಿನವನು ಅದು ದುಡ್ಡು ಹಾಕೋದು ಸರಿ ಬಸ್ಸು ಫ್ರೀನೇ ನಿಲ್ಲಿಸ್ಬೇಕು ಕಾಲೇಜ್ ಹುಡುಗರಿಗೆ ಮತ್ತೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಮಾಡಬೇಕಾದ ಎಲ್ಲರಿಗೂ ಮಾಡಿಬಿಟ್ಟು ಹತ್ತಕ್ಕಾಯ್ತಲ್ಲ ಹೆಂಗಸುಗಳು ಕಿತ್ತಾಡ್ತಾರೆ ಜಗಳ ಆಡ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇದು ಮಾಡಿರೋದೇ ತಪ್ಪು ಇವರು ಸರ್ಕಾರ ಅವರು ಬಸ್ಸು ಫ್ರೀ ಬಿಟ್ಟಿರೋದೇ ತಪ್ಪು ಬಿಡಬೇಕು ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಕಾಲೇಜ್ ಹುಡುಗರಿಗೆ ಬಿಡಬೇಕು ಎಲ್ಲರಿಗೂ ಬಿಟ್ಬಿಟ್ಟು ಗಲಭೆ ಮಾಡ್ದಂಗೆ ಮಾಡಿಬಿಟ್ಟಿರೋದು ಇವನು ಕಿತ್ತಾಡ್ತಾರೆ ಸರ್ ಸೀಟ್ಗೆ ನೀವು ಬಸ್ ಸ್ಟ್ಯಾಂಡಲ್ಲಿ ನೋಡ್ರಿ ಏನು ಗೊತ್ತಾ ಇವ್ನು ಮಾಡಿರೋದೇ ತಪ್ಪು ಇವ್ರು ಮಾಡಿರೋದೇ ತಪ್ಪು ಈ ಸರ್ಕಾರ ಬಂದು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕಾಲೇಜ್ ಹುಡುಗರಿಗೆ ಓದೋ ಹುಡುಗರಿಗೆ ಮಾಡಬೇಕು ಕುಂಡ್ರು ಮುಗುರ್ಗ ಇವ್ರಿಗೆ ಹೋಗಲಿ ಮಾಡಬೇಕು ಎಲ್ಲರಿಗೂ 2000 ಕೊಡ್ತೀನಿ ಎಲ್ಲಿಂದ ಕೊಟ್ಬಿಡ್ತಾನೆ ಕಾಲು ಇಲ್ಲದವ್ರು ಕೈ ಇಲ್ಲದವ್ರು ಕೊಡಬೇಕು ಎಲ್ಲರೂ ಕೊಡ್ತೀನಿ ಅಂದ್ಬಿಟ್ಟು ನೋಡಿ ಧರ್ಮಸ್ಥಳದಲ್ಲಿ ಊಟನೇ ನೆನೆಸ್ಬಿಟ್ರೆ ಜನ ಅಲ್ಲಿ ಎಷ್ಟು ಹೆಂಗಸರುಗಳು ಫ್ರೀ ಅಂದ್ಬಿಟ್ಟು ಅಲ್ಲಿ ಹೋಗೋದ ಖರ್ಚು ಮಾಡ್ಕೊಂಡು ಬರೋ ಅಲ್ಲೇ ಹೋಗಿ ಅಂತ ಜನ ಯಾವ ದೇವಸ್ಥಾನದಲ್ಲಿ ನೋಡಿ ತುಂಬಾರೆ ಬಸ್ ಫ್ರೀ ಅಂತ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಲಿ ಕಾಲೇಜು ಹುಡುಗರುಗಳಿಗೆ ಫ್ರೀ ಮಾಡಲಿ ಇವ್ರು ಹೋಗಿ ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟು ಜನ ಗಲಭೆ ಮಾಡಾಕ್ಬಿಡೋಣ ಸಿದ್ದರಾಮಯ್ಯ ಮಾಡಿರೋ ಕೆಲಸಕ್ಕೆ ಅಕ್ಕಿ ಕೊಡಲಿ ಸರ್ ಅಕ್ಕಿ ಕೊಡ್ಬೇಡ ಅಂತ ಹೇಳ್ತಾ ಇಲ್ಲ ನಾವು ಅಕ್ಕಿ ಕೊಟ್ಟಿದ್ದು ಸರಿ ಆ ಥರ ಅವರಾದ್ರೆ ಹೋಗ್ಲಿ ಸರ್ ಈಗ ಹೊಸಿ ಜನ ಚೌಟ್ರಿಗಳಕ್ಕೆ ದೇವಸ್ಥಾನಗಳಿಗೆಲ್ಲ ಹತ್ತಿರ ಜನ ಯಾವ ದೇವಸ್ಥಾನ ನೋಡಿ ಫುಲ್ಲು ಫ್ರೀ ಅಂದ್ಬಿಟ್ಟು ಈಗ ಒಂದು ಸೀರಾ ತರಕ್ಕೆ ಹೋಗ್ಬೇಕು ಒಂದು ಸೀರಾ ತರಕ್ಕೆ ಹೋಗೋ ನಡೆ ಅಂಗಡಿಗೆ ಅಂದ್ರೆ ನಾನು ಬರ್ತೀನಿ ನಡೆಮಿ ಬಸ್ ಚಾರ್ಜ್ ಏನು ಕಾಸು ಕೊಡ್ಬೇಕಾ ಪ್ರೀತಾನೆ ಅಂತ ಹತ್ತು ಜನ ಅವ್ರ ಜೊತೆ ಬರ್ತಾರೆ ಒಂದು ಸೀರೆ ತಗೊಳಕ್ಕೆ ಬಟ್ಟೆ ಅಂಗಡಿಗೆ ಹತ್ತು ಜನ ಬರ್ತಾರೆ ಸರಿನಾ ಹಾಂ ಬಸ್ ಫ್ರೀ ಅಂದಾಗ ಓ ನಿಜ ಮಟ್ಲಿ ಅಡುಗೆ ಮಾಡಲಕ್ಕಿರಲ್ಲ ಹೋಗ್ತಾರ ಮೂರು ದಿವಸ ಧರ್ಮಸ್ಥಳದಲ್ಲಿ ಉಳಿದು ಬರ್ತಾರ ಅವ್ನಿಗೆ ಅನ್ನಿಲ್ಲ ಕೆಲ್ಸ್ಕೋದ ಅವನಿಗೆ ಹೋಗಿದ್ ಬರ್ತಾರೆ ಧರ್ಮಸ್ಥಳ ಇರಮಸ್ಥಳ ಬಸ್ ಫ್ರೀ ಜೋಬಲ್ ಒಂದು ಸಾರ ಇಟ್ಕೊಂಡು ಹೋಗ್ತಾರೆ ಅವ್ರಿಗೇನು ತಿರ್ಗಾಡ್ಕ ಬರ್ತಾರೆ ಅವ್ರಿಗೆ 170 ರೂಪಾಯಿ ಆಯ್ತಾ ಐದು ಜನ ಇರಲಿ 10 ಜನ ಇರಲಿ ಎಷ್ಟು ಬರ್ತೆ ಅದು 170 ಅಂತ ಲೆಕ್ಕ ಅವ್ರು ಕೊಡ್ತಾ ಇದ್ದಾರೆ ಯಾರು ಸರ್ಕಾರದವರು ಇದರಲ್ಲೇನು ಅಭಿಪ್ರಾಯ ಏನೂ ಇಲ್ಲ ಕಮ್ಮಿನೂ ಏನೂ ಇಲ್ಲ ಆ ದುಡ್ಡು ಅನುಕೂಲ ಆಯ್ತದೆ ಅದು ಏನೂ ಇಲ್ಲ ಈಗ ನಮಗೆ 50 ಕೆಜಿ ಬರ್ತದೆ ನಾವು ಮಾರ್ಬಿಡ್ತೀವಿ 10 ರೂಪಾಯಿಗೆ ಮಾರ್ತೀನಿ ಏನು ಪ್ರಯೋಜನ 5 ಕೆಜಿ ಇದ್ದರೆ ಒಬ್ಬೊಬ್ಬನಿಗೆ 5 ಕೆಜಿ ಇದ್ದರೆ ಕ್ಲೀನಾಗಿ ಇಟ್ಕೊಂಡು ಊಟ ಮಾಡ್ತಾರೆ ಇದು ಖರ್ಚಿಗೂ ಆಯ್ತದೆ ಎಣ್ಣೆ ಇಲ್ವೋ ಬೇಳೆ ಇಲ್ವೋ ಉಪ್ಪು ಇಲ್ವೋ ಏನು ಮನೆಗೆ ಪ್ರಾಬ್ಲಮ್ ಇರುತ್ತೆ ಅದು ನಡೀತದೆ ಏನೂ ಇಲ್ಲ ಅವರು ಏನೇ ಇದೇ ಸ್ಟಾಪ್ ಮಾಡಲ್ಲ ಇವರು ಈ ಅಕ್ಕಿ ಬರೋ ಗಂಟ ಮಾಡ್ತಾ ಇರೋದು ಈ ಕೆಲಸ ಆಮೇಲೆ ಅಕ್ಕಿ ಕೊಡ್ತಾ ಇರೋರು 10 ಕೆಜಿ ಕೊಡಲ್ಲ ಅಂತ ಹೇಳಿಲ್ಲ ಅದಕ್ಕೆ ಏನು ಮಾಡೋದು ಸ್ಟ್ರೈಕು ಈಗ ಇದೆಲ್ಲ ಚೆನ್ನಾಗಿರಲ್ಲ ನಡೀಲಿ ಈಗ ಅವ್ರು ನಡೆಸಿಲ್ವಾ 5-4 ವರ್ಷ ಇವ್ರು ಕೂತಿರಲಿಲ್ವಾ ನೀವು ಇರಿ ನಡೀಲಿ ಯಾವುದು ದಿವಾಳಿ ಮಾಡಲ್ಲ ಸಿದ್ದರಾಮಯ್ಯ ಅವರು ಅರ್ಥ ಆಯ್ತಾ ನೀನು ಅಲ್ಲಿ ಹೋಗ್ಬೇಡ ನೀನು ಇಲ್ಲಿ ಹೋಗ್ಬೇಡ ನೀನು ಅದು ಮಾರಬೇಡ ನೀನು ಇದು ಮಾರಬೇಡ ನೀನು ಅವನ ಕಡೆ ದೇವಸ್ಥಾನ ವ್ಯಾಪಾರ ಮಾಡಬೇಡ ಅದು ಎಲ್ಲ ಇಲ್ಲ ಒಂದೇ ರಥ ಮನುಷ್ಯನಿಗೆ ಆಗೋದು ಎಲ್ರಿಗೂ ಒಂದೇ ರಥ ಬೇರೆ ಬೇರೆ ಏನೂ ಇಲ್ಲ ಒಂದೇ ಮಾತಾರಂ ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು ಇದು ಅವನಿಗೆ ಅವನಿಗೆ ಮಾತಾಡಬಾರ್ದು ಗ್ಯಾರಂಟಿ ತಲುಪುತ್ತೆ ಅದು ಗ್ಯಾರಂಟಿನೇ ತುಳಿಗಿಳಿಲ್ಲ ಅದು ಬಂದೇ ಬರುತ್ತದೆ ಒಳ್ಳೆ ವ್ಯಕ್ತಿ ಒಳ್ಳೆ ಸರ್ಕಾರ ಮಾಡ್ತಾರೆ ಅಂತ ನಮಗೆ ಅಭಿಪ್ರಾಯ ಇದೆ 5 ವರ್ಷ ಮಾಡ್ತಾರೆ 2.5 ವರ್ಷ ಸಿದ್ದರಾಮಯ್ಯ ಮಾಡ್ತಾರೆ 2.5 ವರ್ಷ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅದೇನು ತಪ್ಪಿಲ್ಲ ಇಬ್ಬರು ಒಂದೇ ಒಂದು ಗಾಡಿ ಎತ್ತು ಇಬ್ಬರು ಏನು ಉಲ್ಟಾ ಪಲ್ಟಾ ಮಾಡಲ್ಲ ಅವರು ಸರ್ಕಾರ ನಡೆಸ್ತಾರೆ.